ಹಲೋ ಸ್ನೇಹಿತರೆ ಎಲ್ರಿಗೂ ಮನಿ ಮಾತು ವಿತ್ ವಿನಯ್ ಚಾನಲ್ಗೆ ಸ್ವಾಗತ ನನ್ನ ಪ್ರೀವಿಯಸ್ ವೀಡಿಯೋಲೇ ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೆ ಸೊ ಯಾವಾಗ ನಿಫ್ಟಿ ಸೆವೆಂಟೀನ್ ತೌಸಂಡ್ ಬಿಲೋ ನಮಗೆ ರೈಟ್ ಸೆವೆಂಟೀನ್ ತೌಸಂಡ್ ಟೂ ಹಂಡ್ರೆಡ್ ಮತ್ತು ಸೆವೆಂಟೀನ್ ತೌಸಂಡ್ ಬಿಲೋ ಟ್ರೇಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಪೊಸಿಷನ್ನ ಕ್ಯಾರಿ ಮಾಡ್ಬೋದು ಅಂತ ಮೇಕ್ ಆರ್ ಬ್ರೇಕ್ ಲೆವೆಲ್ಸ್ನ ಕೂಡ ನಾನು ಮೆನ್ಷನ್ ಮಾಡಿದೆ ಸೊ ಪ್ರೀವಿಯಸ್ ವೀಕೆಂಡ್ ಏನು ನಾನು ವೀಡಿಯೋನ ಪೋಸ್ಟ್ ಮಾಡಿದ್ದೆ ಸಂಡೇ ಕರೆಕ್ಟ್ ಆ ಪರ್ಟಿಕ್ಯುಲರ್ ವೀಡಿಯೋಲಿ ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೆ ಸೊ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಮೇಕ್ ಆರ್ ಬ್ರೇಕ್ ಲೆವೆಲ್ಸ್ ಸೊ ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು ಇವತ್ತು ಸೆಕೆಂಡ್ ಹಾಫಲ್ಲಿ ಹ್ಯೂಜ್ ಸೆಲ್ ಆಫ್ ಬಂದಿದೆ ಸೊ ನಾನು ಜನ್ರಲಿ ಸೆಷನ್ಸಲ್ಲಾಗಿರ್ಬೋದು ಅಥವಾ ಲೈವ್ ವಿಡಿಯೋಸಲ್ಲಿ ಆಗಿರ್ಬೋದು ಹೇಳೋದು ಒಂದೇ ಚಾರ್ಟ್ ನಮಗೆ ಮುಂಚೆ ಹೇಳುತ್ತೆ ಅದಾದಮೇಲೆ ನ್ಯೂಸ್ ಫ್ಲೋಟ್ ಆಗುತ್ತೆ ರೈಟ್ ಸೊ ಈವನ್ ಹೆಚ್ ಡಿ ಎಫ್ ಸಿ ವಿಷಯದಲ್ಲಾದರೂ ನಾನು ಅದನ್ನೇ ಹೇಳಿದೆ ಹೆಚ್ ಡಿ ಎಫ್ ಸಿ ಇಸ್ ಲುಕಿಂಗ್ ವೆರಿ ಪಾಸಿಟಿವ್ ಸೊ ಪಾಸಿಟಿವ್ ಇದೆ ಅಂತ ಹೇಳಿದ್ದೆ ಅದಾದಮೇಲೆ ನಮಗೆ ಮರ್ಜರ್ ನ್ಯೂಸ್ ಫ್ಲೋಟ್ ಆಯಿತು ನಿಫ್ಟಿ ಬ್ಯಾಂಕ್ ನಿಫ್ಟಿ ನೆಗೆಟಿವ್ ಆಗ್ತಾ ಇದೆ ಅಂತ ಹೇಳಿದೆ ಸೊ ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ಇವತ್ತು ಉಕ್ರೇನ್ ನ್ಯೂಸ್ ಬಂದುಬಿಟ್ಟು ಹ್ಯೂಜ್ ಸೆಲ್ ಆಫ್ ಆಯಿತು ಸೊ ನಮಗೆ ಚಾರ್ಟ್ ಫಸ್ಟ್ ಹೇಳುತ್ತೆ ಅದಾದಮೇಲೆ ನಮಗೇನಾಗುತ್ತೆ ನ್ಯೂಸ್ ಫ್ಲೋಟ್ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಬ್ಯಾಂಕ್ ನಿಫ್ಟಿ ತರ್ಟಿ ಸೆವೆನ್ ತೌಸಂಡಿಂದ ಥರ್ಟಿ ಸಿಕ್ಸ್ ತೌಸಂಡ್ ಸೊ ತೌಸಂಡ್ ಪಾಯಿಂಟ್ಸ್ ನಮಗೆ ಇನ್ಸ್ಟಂಟ್ ಸೆಲ್ ಆಫ್ ಸಿಕ್ಕಿದೆ ಸೆಕೆಂಡ್ ಹಾಫಲ್ಲಿ ಸೊ ಮಧ್ಯಾಹ್ನ ನಮಗೆ ಎರಡೂವರೆಯಿಂದ ಸ್ಟಾರ್ಟ್ ಆಗಿದೆ ಎರಡು ಗಂಟೆ ಎರಡೂವರೆಯಿಂದ ಏನು ಸ್ಟಾರ್ಟ್ ಆಯಿತು ಸೊ ಅಲ್ಲಿಂದ ನಾನ್ ಸ್ಟಾಪ್ ಫಾಲಾಗಿದೆ ಅಲ್ವಾ ಸೊ ನಾನ್ ಸ್ಟಾಪ್ ಫಾಲಾಗಿದೆ ತೌಸಂಡ್ ಪಾಯಿಂಟ್ಸ್ ಸೊ ಇದನ್ನು ಆಲ್ಮೋಸ್ಟ್ ಯಾರೂ ಕ್ಯಾಪ್ಚರ್ ಮಾಡೋಕ್ಕಾಗಿರಲ್ಲ ಸೊ ಅಂಟಿಲ್ ಅನ್ಲೆಸ್ ನಿಮಗೆ ಈ ರೀತಿ ಮುಂಚೆ ಆಗುತ್ತೆ ಅಂತ ಗೊತ್ತಿದ್ರೆ ಡೆಫಿನೆಟ್ಲಿ ಯಾರಾದರೂ ಪೊಸಿಷನ್ನ ಕ್ಯಾರಿ ಫಾರ್ವರ್ಡ್ ಮಾಡಿರ್ತಾರೆ ಸೊ ಮುಂಚೆ ಯಾರು ಕ್ಯಾ ಪೊಸಿಷನ್ನ ಕ್ಯಾರಿ ಫಾರ್ವರ್ಡ್ ಮಾಡಿರ್ತಾರೆ ಸೊ ಡೆಫಿನೆಟ್ಲಿ ಅವ್ರಿಗೊಂದು ಒಳ್ಳೆ ರಿಸಲ್ಟ್ ಕೂಡ ಇಲ್ಲಿ ಸಿಕ್ಕಿರುತ್ತೆ ಬಟ್ ಮಾರ್ನಿಂಗ್ ಏನಾಯಿತು ಸೊ ಮಾರ್ನಿಂಗ್ ನೀವು ನೋಡ್ತಾ ಹೋದರೆ ಸೊ ಆಲ್ಮೋಸ್ಟ್ ಎಲ್ಲರೂ ಕಾಲ್ ಆಪ್ಷನ್ನೇ ಕೊಟ್ಟಿದ್ರು ಬಟ್ ಸೆಕೆಂಡ್ ಹಾಫಲ್ಲಿ ನ್ಯೂಸ್ ಫ್ಲೋಟ್ ಆಗಿದ್ದರಿಂದ ಸೊ ನಮಗೆ ಈ ರೀತಿ ಮೂಮೆಂಟ್ ಸಿಕ್ತು ಬಟ್ ಇಲ್ಲ ಅಂದಿದ್ರು ಕೂಡ ನಮಗೆ ಒನ್ ಆರ್ ಟೂ ಡೇಸಲ್ಲಿ ಬಿಕಾಸ್ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ತರ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಸೊ ರೆಜಿಸ್ಟೆನ್ಸ್ ಲೆವೆಲ್ ಏನಿದೆ ಆ ಪರ್ಟಿಕ್ಯುಲರ್ ರೆಜಿಸ್ಟೆನ್ಸ್ ಲೆವೆಲ್ನ ಇವತ್ತು ಹಿಟ್ ಮಾಡ್ತು ಸೊ ನಾವು ತರ್ಟಿ ಸೆವೆನ್ ತೌಸಂಡ್ ಮತ್ತು ತರ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಏನೋ ಇಟ್ಸ್ ಅ ಕ್ಲಿಯರ್ ರೆಜಿಸ್ಟೆನ್ಸ್ ಝೋನ್ ಆಗಿವಾಗ ಯಾಕೆ ಅಂತಂದರೆ ಇಲ್ಲಿ ನಮಗೆ ನೀವು ಕ್ಲಿಯರ್ ಆಗಿ ನೋಡ್ಬೋದು ಹ್ಯೂಜ್ ಗ್ಯಾಪ್ ಡೌನ್ ಆಗಿದೆ ಅಲ್ವಾ ಸೊ ಮಂಡೇನು ನಮಗೆ ಡೌನ್ ಆಯಿತು ಆ ಪರ್ಟಿಕ್ಯುಲರ್ ಗ್ಯಾಪ್ ಇವಾಗ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ ಇಷ್ಟು ದಿನ ಅದು ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ತಾ ಇತ್ತು ಇವಾಗ ಇದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತಾಯಿದೆ ಸೊ ಥರ್ಟಿ ಸೆವೆನ್ ತೌಸಂಡ್ ಟು ಹಂಡ್ರೆಡ್ ಲೆವೆಲ್ ಏನಿದೆ ಅಡ್ಜಸ್ಟ್ ಮಾರ್ಕ್ ಸೊ ತರ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಏನು ನೋಡ್ತಾಯಿದೆ ದಿಸ್ ಇಸ್ ಕ್ಲಿಯರ್ ರೆಸಿಸ್ಟೆನ್ಸ್ ಝೋನ್ ಸೊ ನಮಗೆ ಹ್ಯೂಜ್ ಸಲ್ ಆಫ್ ಆಗಿರೋದ್ರಿಂದ ನಾಳೆ ನಾವು ಯಾವ ರೀತಿ ಪೊಸಿಷನ್ ತಗೋಬೇಕು ಸೊ ಪೊಸಿಷನ್ ತೊಗೊಳಕ್ಕೆ ಮುಂಚೆ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರೆಗ್ಯುಲರಾಗಿ ಅನಲಿಸಿಸ್ ಮಾಡ್ತಾ ಬರ್ತಿದ್ವಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಾನು ಹೇಳಿದ್ದೀನಿ ಇಟ್ ಇಸ್ ನಾಟ್ ನೆಗೆಟಿವ್ ಅಟ್ ಆಲ್ ಸೊ ಇಲ್ಲಿ ನಮಗೆ ನೆಗೆಟಿವ್ನ ತೋರಿಸ್ತಾ ಇಲ್ಲ ಈವನ್ ಐ ಸಿ ಐ ಬ್ಯಾಂಕ್ ಸೊ ಐ ಸಿ ಐ ಸಿ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಸಿಸ್ ಬ್ಯಾಂಕ್ ನೀವು ಇಲ್ಲಿ ನೋಡ್ಬೋದು ಸೊ ಇವತ್ತು ಹೊಸ ಹೈನ ಮಾಡಿಬಿಟ್ಟು ಬ್ಯಾಂಕ್ ನಿಫ್ಟಿನ ಮೇಲ್ಗಡೆ ಪುಷ್ ಮಾಡೋಕ್ಕೆ ತುಂಬ ಸಹಾಯ ಮಾಡಿತು ರೈಟ್ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಮಾತ್ರ ನಮಗೆ ನೆಗೆಟಿವ್ ಇದೆ ಎಕ್ಸೆಪ್ಟ್ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಸೊ ಮೋಸ್ಟ್ ಆಫ್ ದ ಬ್ಯಾಂಕಿಂಗ್ ಸ್ಟಾಕ್ಸ್ ಎಲ್ಲ ಏನಿದೆ ಅಂತಂದರೆ ನಮಗಿಲ್ಲಿ ಪಾಸಿಟಿವ್ ಇದೆ ಸೊ ನಾಳೆ ನಾವು ಯಾವ ರೀತಿ ಟ್ರೇಡನ್ನ ತಗೋಬೇಕು ಬಿಕಾಸ್ ಎಕ್ಸ್ಪೈರಿ ಹತ್ತಿರ ಇರೋದ್ರಿಂದ ರೈಟ್ ನಮಗೆ ಇನ್ನೂ ಒಂದಿನ ಬಾಕಿ ಇದೆ ಎಕ್ಸ್ಪೈರಿಗೆ ಸೊ ಇವತ್ತು ಮಂಗಳವಾರ ನಾಳೆ ಬುಧವಾರ ರೈಟ್ ಸೊ ಗುರುವಾರ ನಮಗೆ ಎಕ್ಸ್ಪೈರಿ ಇದೆ ಸೊ ನಿಫ್ಟಿ ಕೂಡ ಸೇಮ್ ಲೆವೆಲ್ ನಮಗೆ ಒಂದೇ ದಿನದಲ್ಲೇ ಹೆಚ್ಚು ಕಡಿಮೆ ಇನ್ನೂರು ಪಾಯಿಂಟ್ ನಮಗಿಲ್ಲಿ ನೆಗೆಟಿವಲ್ಲಿ ಕ್ಲೋಸ್ ಆಗಿತ್ತು ಟೂ ಒನ್ ಫೈವ್ ಸೊ ಎಷ್ಟೊಡೆ ಕ್ಲೋಸಿಂಗ್ ಇಂದ ಬಟ್ ಆಲ್ಮೋಸ್ಟ್ ಇವತ್ತು ಗ್ರೀನ್ ಕ್ಯಾಂಡಲ್ನ ಫಾರ್ಮ್ ಮಾಡಿದ್ದು ಸೆವೆಂಟೀನ್ ಸೆವೆಂಟೀನ್ ತೌಸಂಡ್ ಟೂ ಫಿಫ್ಟಿ ಏನಿದೆ ರೈಟ್ ಸೊ ಸೆವೆಂಟೀನ್ ತೌಸಂಡ್ ಟೂ ಫಿಫ್ಟಿ ನಮಗೆ ಒಳ್ಳೆ ಕ್ಲೋಸಿಂಗ್ ಸಿಗುತ್ತೆ ಅಂತ ಅನ್ಕೊಳ್ಳೋಷ್ಟರಲ್ಲಿ ಅಂತಂದ್ರೆ ಅಂತಂದರೆ ಮಾರ್ಕೆಟಲ್ಲಿ ಸೆಲ್ ಆಫ್ ಬಂತು ನೀವಿಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಡೇ ಹೈ ಹತ್ರನೇ ಟ್ರೇಡ್ ಆಗ್ತಾ ಇತ್ತು ಬಟ್ ಸಸ್ಟೇನ್ ಆಗಲಿಲ್ಲ ರೈಟ್ ಸೊ ಇನ್ ಬಿಡ್ವಿ ನಮಗೆ ನ್ಯೂಸ್ ಕೂಡ ಫ್ಲೋಟ್ ಆಗಿದ್ದರಿಂದ ಸೊ ಮಾರ್ಕೆಟ್ ಅಲ್ಲಿ ಸಸ್ಟೇನ್ ಆಗಲಿಲ್ಲ ಸೊ ನಾಳೆ ಯಾವ ರೀತಿ ಟ್ರೇಡ್ನ ತಗೋಬೇಕು ವೆರಿ ಸಿಂಪಲ್ ಸೊ ನಾಳೆ ವೆಯ್ಟ್ ಮಾಡಿ ಸೆವೆಂಟೀನ್ ತೌಸಂಡ್ ನಮಗೆ ಸಸ್ಟೇನ್ ಆಗಬೇಕಾಗುತ್ತೆ ನಿಫ್ಟಿಯಲ್ಲಿ ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿ ಆದರೆ ನಮಗೇನಾಗಬೇಕು ಥರ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ನಮಗೆ ಸಸ್ಟೇನ್ ಆಗಬೇಕಾಗುತ್ತೆ ಇವತ್ತಿನ್ ಕ್ಲೋಸಿಂಗ್ ನೀವು ನೋಡ್ಬೋದು ಥರ್ಟಿ ಸಿಕ್ಸ್ ತೌಸಂಡ್ ತ್ರೀ ಫಾರ್ಟಿ ಇದೆ ಸೊ ಇನ್ ಕೇಸ್ ಫಾರ್ಟಿ ಫಿಫ್ಟಿ ಪಾಯಿಂಟ್ಸ್ ನಮಗೆ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂದ್ರೂ ಇಟ್ ಹ್ಯಾಸ್ ಟು ಸಸ್ಟೈನ್ ಥರ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಸೊ ಥರ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಏನಿದೆ ಸೊ ಥರ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಇದೆ ಇಟ್ ಹ್ಯಾಸ್ ಟು ಸಸ್ಟೈನ್ ಸೊ ಯಾವಾಗ ಇಲ್ಲಿ ಸಸ್ಟೈನ್ ಆಗಿ ನಮಗೆ ರಿವರ್ಸಲ್ ಕಾಣಿಸುತ್ತೋ ಆವಾಗ ನಾವು ಪೊಸಿಷನ್ನ ತೊಗೊಬೋದು ಅಂದರೆ ಕಾಲ್ ಆಪ್ಷನ್ನ ತಗೋಬೋದು ಫಸ್ಟ್ ಟಾರ್ಗೆಟ್ ನಮಗೆ ತರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗಿರುತ್ತೆ ಯಾವಾಗ ತರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಸ್ಟ್ ಏನಾಗುತ್ತೆ ತರ್ಟಿ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ ಕೇಸ್ ನಮಗೆ ತರ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಬಿಲೋ ಏನಾದರೂ ನಮಗೆ ಮಾರ್ಕೆಟ್ ಓಪನ್ ಆಗ್ತಾ ಇದೆ ಅಂತಂದರೆ ಸೊ ತ್ರೀ ಫಾರ್ಟಿ ಕ್ಲೋಸಿಂಗ್ ಇದೆ ಇನ್ ಕೇಸ್ ತರ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ಓಪನ್ ಆಗ್ತಾ ಇದೆ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ ಸೊ ಯಾವಾಗ ನೆಗೆಟಿವ್ ಕ್ಯಾಂಡಲ್ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾವು ಶಾರ್ಟ್ ಸೆಲ್ನ ಮಾಡ್ಬೋದು ಶಾರ್ಟ್ ಸೆಲ್ ಮಾಡಿದಾಗ ನಮಗೇನಾಗುತ್ತೆ ಥರ್ಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ನಮಗೆ ಫಸ್ಟ್ ಟಾರ್ಗೆಟ್ ಆಗುತ್ತೆ ಸೊ ಲೋವರ್ ಲೆವೆಲಲ್ಲಿ ಥರ್ಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ನಮಗೆ ಟಾರ್ಗೆಟ್ ಆಗುತ್ತೆ ಅದಾದಮೇಲೆ ತರ್ಟಿ ಸಿಕ್ಸ್ ತೌಸಂಡ್ ಮತ್ತು ಲೋ ಏನಿದೆ ರೈಟ್ ಥರ್ಟಿ ಫೈವ್ ತೌಸಂಡ್ ನೈನ್ ಟ್ವೆಂಟಿ ಸಿಕ್ಸ್ ಅಥವಾ ತರ್ಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಟಾರ್ಗೆಟ್ಸ್ ಆಗುತ್ತೆ ಸೊ ವೆಯ್ಟ್ ಮಾಡಿ ಇವಾಗ ಯಾವುದೇ ಥರ ಪೊಸಿಷನ್ಸ್ನ ಕ್ಯಾರಿ ಮಾಡ್ಬಿಟ್ಟು ಇಟ್ಸ್ ನ್ಯೂಸ್ ಬೇಸ್ಡ್ ಫಾಲ್ ಸೊ ಡೆಫಿನೆಟ್ಲಿ ಮೆನ್ಷನ್ ಮಾಡಿರೋ ರೀತಿ ನಮಗೆ ಬ್ಯಾಂಕ್ ನಿಫ್ಟಿ ನಮ್ಮ ಟಾರ್ಗೆಟ್ನ ಹಿಟ್ ಮಾಡ್ತಾ ಇದೆ ಸೊ ತೌಸಂಡ್ ಟು ಟು ತೌಸಂಡ್ ಪಾಯಿಂಟ್ಸ್ ಅಂತ ಹೇಳಿದೆ ಒಂದೇ ದಿನದಲ್ಲಿ ನಮಗೆ ಆಲ್ರೆಡಿ ತೌಸಂಡ್ ಪಾಯಿಂಟ್ಸ್ ಸೆಕೆಂಡ್ ಹಾಫಲ್ಲಿ ಕೊಟ್ಟಾಗಿದೆ ಸೊ ಆದಷ್ಟು ಬೇಗ ನಾವು ಥರ್ಟಿ ಫೈವ್ ತೌಸಂಡ್ ಲೆವೆಲ್ನ ಕೂಡ ನೋಡ್ಬೋದು ತುಂಬ ದೂರ ಇಲ್ಲ ರೈಟ್ ಸೊ ತರ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ರನ್ ಆಗ್ತಾಯಿದೆ ತರ್ಟಿ ಫೈವ್ ತೌಸಂಡ್ ತುಂಬ ದೂರ ಎಲ್ಲ ತುಂಬ ಬೇಗ ಬರುತ್ತೆ ಅನ್ಕೊಂಡಿರೋ ರೀತಿಯೇ ಮಾರ್ಕೆಟ್ ಮೂವ್ ಆಗ್ತಾಯಿದೆ ಬಟ್ ವೆಯ್ಟ್ ಮಾಡಿ ಇವಾಗಲೇ ಸೆಲ್ ಮಾಡಕ್ಕೆ ಹೋಗಬೇಡಿ ಇವಾಗ ಕ್ಲೋಸಿಂಗ್ ಕೂಡ ನಮಗೆ ಸಿಕ್ಕಿದೆ ಸೊ ಲೆಟ್ಸ್ ವೆಯ್ಟ್ ಫ್ರೈಡೆ ಕ್ಲೋಸಿಂಗ್ ಯಾವ ರೀತಿ ಸಿಗುತ್ತೆ ಅಥವಾ ನೆಕ್ಸ್ಟ್ ಮಂಡೇ ಕ್ಲೋಸಿಂಗ್ ಯಾವ ರೀತಿ ಸಿಗುತ್ತೆ ಅನ್ನೋದ್ರ ಮೇಲೆ ಡೆಫಿನೆಟ್ಲಿ ವಿ ಕೆನ್ ಪ್ಲ್ಯಾನ್ ನಾವು ಅನ್ಕೊಂಡಿರೋ ರೀತಿ ಥರ್ಟಿ ಸೆವೆನ್ ತೌಸಂಡ್ ಬಿಲೋ ಕ್ಲೋಸಿಂಗ್ ಸಿಗಬೇಕು ಅಂತ ಬ್ಯಾಂಕ್ ನಿಫ್ಟಿಲಿ ಅದೇ ರೀತಿ ನಮಗೆ ಟೂ ಡೇಸಿಂದನೂ ಥರ್ಟಿ ಸೆವೆನ್ ತೌಸಂಡ್ ಬಿಲೋನೇ ಕ್ಲೋಸಿಂಗ್ ಸಿಕ್ಕಿದೆ ಸೊ ನಾವು 37,000 remains resistance so 37,000 ಸೊ ತರ್ಟಿ ತೌಸಂಡ್ ಏನಾಗುತ್ತೆ ನಮಗೆ 37,000 37,200 ತೌಸಂಡ್ ತರ್ಟಿ ತೌಸಂಡ್ ಟೂ ಹಂಡ್ರೆಡ್ ಇದು ತುಂಬ ಕ್ರಿಟಿಕಲ್ ಆಗುತ್ತೆ ನಾನು ಮುಂಚೆ ಹೇಳಿದ 38,000 ಏಯ್ಟ್ ಕ್ರಾಸ್ ಮಾಡಬೇಕು ಫಾರ್ ಫರ್ದರ್ ಅಪ್ ಮೂವ್ ಅಂತ ಬಟ್ ಇವಾಗ ಇದು ವೀಕ್ ಇಲ್ಲ ಅಂತ ಪ್ರೂವ್ ಮಾಡಬೇಕು ಅಂದರೆ ಇಟ್ ಹ್ಯಾಸ್ ಟು ಕ್ಲೋಸ್ ಅಬೌಟ್ ತರ್ಟಿ ಸೆವೆನ್ ತೌಸಂಡ್ ತರ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಏನಾಗುತ್ತೆ ಓಕೆ ಮಾರ್ಕೆಟ್ ನೆಗೆಟಿವ್ ಇಲ್ಲ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅಲ್ಲಿವರೆಗೂ ಇದೇನಾಗುತ್ತೆ ಸೆಲ್ ಆನ್ ರೈಸ್ ಇದ್ದೇ ಇರುತ್ತೆ ಸೊ ನಿಫ್ಟಿ ಫಿಫ್ಟಿಲಿ ಮೋಸ್ಟ್ ಆಫ್ ದ ಸ್ಟಾಕ್ಸ್ ನೆಗೆಟಿವ್ ಇದೆ ರೈಟ್ ಫಾರ್ಟಿ ಫೋರ್ ನೆಗೆಟಿವ್ ಇದೆ ಸಿಕ್ಸ್ ಮಾತ್ರ ಪಾಸಿಟಿವ್ ಇದೆ ಸೊ ಅದೇ ರೀತಿ ನಮಗೆ ಬ್ಯಾಂಕ್ ನಿಫ್ಟಿ ನೋಡೋದಾದರೆ ಎರಡು ಮಾತ್ರ ಪಾಸಿಟಿವಲ್ಲಿದೆ ಐ ಸಿ ಐ ಸಿ ಬ್ಯಾಂಕ್ ಮತ್ತು ಯು ಬ್ಯಾಂಕ್ ಮಾತ್ರ ಪಾಸಿಟಿವ್ ಇದೆ ಮಿಕ್ಕದೆಲ್ಲ ನೆಗೆಟಿವ್ ಇದೆ ಸೊ ಹೈಯೆಸ್ಟ್ ಕಾಂಟ್ರಿಬ್ಯೂಟರ್ ಯಾರು ಅಂತಂದ್ರೆ ಕೊಟ್ಯಾಕ್ ಮತ್ತು ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಮಾತ್ರ ಸೊ ಅದು ಬಿಟ್ಟರೆ ಇಂಡಸೆಂಟ್ ನೈನ್ಟೀನ್ ರುಪೀಸ್ ಇದೆ ಇನ್ ಮಿಕ್ಕಿದ್ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಸ್ ಏನಿದೆ ಅದು ಪಾಸಿಟಿವಲ್ಲೇ ಟ್ರೆಡ್ ಆಗ್ತಿತ್ತು ಬೆಳಗಿನ ಬಟ್ ಸೆಕೆಂಡ್ ಅಲ್ಲಿ ಸೆಲ್ ಆಫ್ ಬಂದಿದ್ದರಿಂದ ನಮಗೆ ಮಾರ್ಕೆಟ್ ನೆಗೆಟಿವ್ ಆಗಿದೆ ಸೊ ಏನಿದೆ ಇನ್ವೆಸ್ಟ್ಮೆಂಟ್ ಮೇಲೆ ಯೋಚನೆ ಮಾಡ್ತಾ ಹೋಗಿ ಬಿಕಾಸ್ ಒಳ್ಳೆ ಡಿಪ್ಪಲ್ಲಿ ಕ್ವಾಲಿಟಿ ಸ್ಟಾಕ್ಸ್ನ ನಾವು ಆ್ಯಡ್ ಮಾಡ್ಬೋದು ಎಚ್ ಡಿ ಎಫ್ ಸಿ ಆಗಿರ್ಬೋದು ಇನ್ಫೋಸಿಸ್ ಆಗಿರ್ಬೋದು ಕರೆಕ್ಟ್ ಸೊ ಕ್ವಾಲಿಟಿ ಸ್ಟಾಕ್ಸ್ ಇನ್ನು ಅದನ್ನು ಕ್ಯಾಪ್ಚರ್ ಮಾಡಿ ಮ್ಯೂಚುವಲ್ ಫಂಡಲ್ಲಿ ಯಾರೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದಾರಾ ಕಂಟಿನ್ಯೂ ಮಾಡ್ತಾ ಹೋಗಿ ಸೊ ಒಳ್ಳೆ ನಿಮಗೆ ಎನ್ ಎ ವಿ ಸಿಗ್ತಾ ಹೋಗುತ್ತೆ ಎವರೇಜ್ ಕೂಡ ನಿಮಗೆ ತುಂಬ ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಸೊ ಇದನ್ನು ಮಾತ್ರ ಮಿಸ್ ಮಾಡ್ಕೊ ನಿಫ್ಟಿ ಹದಿನೈದು ಸಾವಿರ ಬರಲಿ ಬ್ಯಾಂಕ್ ನಿಫ್ಟಿ ಮೂವತ್ತು ಸಾವಿರ ಬರಲಿ ಏನಾದರೂ ಆಗಲಿ ಬಟ್ ಇನ್ವೆಸ್ಟ್ಮೆಂಟ್ನ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ಸೊ ನಿಮಗೆ ಯಾರೆಲ್ಲ ರ್ಯಾಲಿ ಮಿಸ್ ಮಾಡ್ಕೊಂಡಿದ್ರ ರೈಟ್ ಸೊ ಅದನ್ನೆಲ್ಲ ನಿಮಗಿವಾಗ ಕ್ಯಾಪ್ಚರ್ ಮಾಡೋ ಅಥವಾ ಅದನ್ನು ಉಪಯೋಗಿಸ್ಕೊಳ್ಳೋ ಟೈಮ್ ಬಂದಿದೆ ಅಂತ ಅನ್ಕೊಳ್ಳಿ ಸೊ ಇನ್ವೆಸ್ಟ್ಮೆಂಟ್ನ ಮಾಡಿ ಒಳ್ಳೆ ರಿಸಲ್ಟ್ ನಿಮಗೆ ಬರೋ ದಿನಗಳಲ್ಲಿ ಸಿಕ್ಕೇ ಸಿಗುತ್ತೆ ಹೋಪ್ ಎಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಮರದೇ ವೀಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬರಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು